ಎಲ್ರಿಗೂ ನಮಸ್ಕಾರ. ಕವಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರುವಂತಹ ರೆಸಿಪಿ ಟೊಮೊಟೊ ಬಾತು. ಎಲ್ಲರ ಮನೆಯಲ್ಲೂ ಒಂದೊಂದು ರೀತಿಯ ಮಸಾಲೆಯನ್ನು ಹಾಕಿ ಅವ್ರದ್ದೇ ಸ್ಟೈಲ್ನಲ್ಲಿ ಈ ಟೊಮೊಟೊ ಬಾತನ್ನು ಮಾಡ್ತೀವಿ. ನಾನು ಇದನ್ನು ನಮ್ಮ ಮನೆಯಲ್ಲಿ ನಾನು ಯಾವ ರೀತಿಯಾಗಿ ಯಾವ್ಯಾವ ಇಂಗ್ರೀಡಿಯೆಂಟನ್ನು ಹಾಕಿ ಟೊಮೊಟೊ ಬಾತನ್ನ ತುಂಬ ರುಚಿಕರವಾಗಿ ಸುಲಭವಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್, ಈ ಮೆಥಡ್ನ ಟ್ರೈ ಮಾಡಿ ನೋಡಿ. ನಾನು 1.5 ಕಪ್ಪಷ್ಟು ಸೋನಾ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು 2-3 ಬಾರಿ ಚೆನ್ನಾಗಿ ತೊಳ್ಕೊಂಡಿಟ್ಕೊಂಡಿದ್ದೀನಿ. ಇದನ್ನು ಹೆಚ್ಚು ನೆನೆಸಿಡುವಂತಹ ಅಗತ್ಯ ಇಲ್ಲ. ನೀವು ಟೊಮೊಟೊ ಬಾತ್ಗೆ ಮಸಾಲೆನೆಲ್ಲ ರೆಡಿ ಮಾಡೋಕ್ಕಿಂತ ಮೊದಲು ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ. ಅಕ್ಕಿ ತೊಗೊಂಡ ಗ್ಲಾಸ್ನಲ್ಲೇ 3 ಕಪ್ 3 ನಾನು ಕಾಯಲಿಕ್ಕಿಡ್ತಾ ಇದ್ದೀನಿ. 1.5 ಕಪ್ ಅಕ್ಕಿಗೆ 3 ಕಪ್ 3 ಹಾಕಿ ಕಾಯಿಸ್ತಾ ಇದ್ದೀನಿ. ಇದರಿಂದ ಬಿಸಿನೀರನ್ನು ಸೇರಿಸೋದ್ರಿಂದ ಟೊಮೊಟೊ ಬಾತ್ ಬೇಗ ರೆಡಿಯಾಗುತ್ತೆ. ಇನ್ನೊಂದು ಸ್ಟೌವ್ನಲ್ಲಿ ಕುಕ್ಕರ್ಗೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಿಸಿಗಿಟ್ಟಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸಹ ಸೇರಿಸ್ತಾ ಇದ್ದೀನಿ. ತುಪ್ಪ ಬೇಡ ಅಂದರೆ ಎಣ್ಣೆಯನ್ನೇ ಬಳಸ್ಬೋದು. 4 ಲವಂಗ, 2 ಚಕ್ಕೆ, 1 ಚಕ್ಕೆ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವೀಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ 3 ಹಸಿಮೆಣಸಿನಕಾಯಿಯನ್ನು ನಾನಿಲ್ಲಿ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ನ 5 ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಟೊಮೊಟೊ ಬಾತ್ಗೆ ತುಂಬ ಹುಳಿ ಇರುವಂತಹ ಟೊಮೊಟೊವನ್ನು ಬಳಸಬೇಡಿ, ತುಂಬಾ ಹುಳಿಯಾಗುತ್ತೆ ಟೊಮೊಟೊ ಬಾತು. ಆ್ಯಪಲ್ ಟೊಮೊಟೊ ಜೊತೆಗೆ 1-2 ಹುಳಿ ಟೊಮೊಟೊನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಟೊಮೊಟೊ ಬಾತು. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿ 1-4 ನಿಮಿಷಗಳ ಕಾಲ ಹಾಗೆಯೇ ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. 1 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. 1 ಟೀಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಬಾತಿನ ಪುಡಿಯನ್ನು ನಾನು ಹಾಕ್ತಾ ಇದ್ದೀನಿ. ಬಿಸಿಬೇಳೆಬಾತಿನ ಪುಡಿಯನ್ನು ಸ್ವಲ್ಪ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಪ್ರತಿ ಸರಿ ಮಾಡುವಾಗ ಈ ಪುಡಿಯನ್ನು ತಪ್ಪದೇ ಸೇರಿಸ್ಕೊಳ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮನೆಯಲ್ಲಿ ಬಿಸಿಬೇಳೆಬಾತ್ ಪೌಡರ್ ಇಲ್ಲ ಅಂದರೆ ನೀವು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೋಬೋದು ನೋಡಿ. ಹೀಗೆ ಎಣ್ಣೆ ಬಿಟ್ಕೊಳ್ಳೋ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ನಾನು ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಬೌಲಷ್ಟು ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೀನಿ. ನೀವು ಒಣಗಿದ ಬಟಾಣಿಯನ್ನು ಉಪಯೋಗಿಸೋದಾದರೆ 7-8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಬಿಟ್ಟು ಉಪಯೋಗಿಸ್ಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟಾಗಿ 1 ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ತೆಗೆದ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಇಂಗ್ರೀಡಿಯೆಂಟ್ನು ಕೂಡ ನೀವು ತಪ್ಪದೆ ಹಾಕಿ ಫ್ರೆಂಡ್ಸ್. ಈಗ ನಾನು ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿಗೆ 2.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3 ಕಪ್ಪಷ್ಟು ಸೇರಿಸ್ಬೇಕಾಗಿತ್ತು, 1/2 ಕಪ್ ಉಳಿಸ್ತಾ ಇದ್ದೀನಿ. ಯಾಕೆಂದರೆ 1/2 ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ಹಾಕಿರೋದ್ರಿಂದ ನಾನಿಲ್ಲಿ 1/2 ಕಪ್ ನೀರನ್ನು ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿಕೊಂಡು ಉಪ್ಪನ್ನು ಹಾಕೋಬೇಕಾಗತ್ತೆ. ಮೊದಲು ಸಹ ಸ್ವಲ್ಪ ಉಪ್ಪನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಈಗ ಇದನ್ನು ಬಿರಿಯಾನಿಗೆ ಹಾಕುವಂತಹ ಎಲೆಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಎಲ್ಲವನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಹೀಗೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. 2 ವಿಷಲ್ನ ನಾನಿಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಆರಿದೆ, ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ. ಈಗ ಹೇಗಾಗಿದೆ ನೋಡೋಣ. ಉದುರು ಉದುರಾಗಿ ಬಂದಿದೆ ಫ್ರೆಂಡ್ಸ್. ಈಗ ಇದೆಲ್ಲವನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಒಂದೇ ಸೈಡ್ ಇರುತ್ತೆ ಕುಕ್ಕರ್ನಲ್ಲಿ ಮಾಡಿದ್ರಿಂದ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡಿದಂತಹ ಎಲ್ಲ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ನೀವು ತಪ್ಪದೆ ನನ್ನ ವೀಡಿಯೋಗಳನ್ನ ನೋಡ್ಬೋದು. ನೀವು ನಾನು ಹೇಳಿದಂತಹ ಮೆಥಡ್ನಲ್ಲೇ ಈ ಟೊಮೊಟೊ ಬಾತ್ನ ಟ್ರೈ ಮಾಡಿ ನೋಡಿ.
ಹಾಗೆಯೇ ಹೇಗೆ ಬಂತು ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.